ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಯಶರಾಜ್. ಇದೀಗ ವಾರ್ತೆಗಳ ವಿವರ. ತುಮಕೂರು ಯೂನಿವರ್ಸಿಟಿ ಮುಂಭಾಗ ಒಲಿಂಪಿಕ್ ಸೆಲ್ಫಿ ಸ್ಟ್ಯಾಂಡರ್ಡ್ ಆಗಿದ್ದು, ಇಂದು ಇಂಡಿಯನ್ ಹಾಕಿ ತಂಡದ ಕ್ಯಾಪ್ಟನ್ ಆಗಿ ಎರಡು ಬಾರಿ ಒಲಿಂಪಿಕ್ ನಲ್ಲಿ ಪ್ರಶಸ್ತಿಯನ್ನು ತಂದಿರುವಂತಹ ರಘುನಾಥ್ ಸೆಲ್ಫಿ ಸ್ಟ್ಯಾಂಡ್ ನಲ್ಲಿ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವ ಮೂಲಕ ಒಲಿಂಪಿಕ್ ಕ್ರೀಡಾಪಟುಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಟೋಕಿಯೋ ಒಲಿಂಪಿಕ್ ಸ್ಪರ್ಧೆಗೆ ತೆರಳುತ್ತಿರುವ ಕ್ರೀಡಾಪಟುಗಳನ್ನು ಉತ್ತೇಜಿಸುವ ಸಲುವಾಗಿ ತುಮಕೂರಿನ ಅಮುಕ್ ಟಿವಿ, ರಾಕ್ ಲೈನ್ ಪತ್ರಿಕೆ ಮತ್ತು ಕರ್ನಾಟಕ ನೌಕರರ ಸಂಘದ ಸಹಯೋಗದೊಂದಿಗೆ ಈ ಸೆಲ್ಫಿ ಸ್ಟ್ಯಾಂಡ್ ಇಡಲಾಗಿದೆ ಎಂದು ತುಮಕೂರಿಗೆ ಆಗಮಿಸಿದ ಕ್ರೀಡಾಪಟು ರಂಗನಾಥ್ ಸೆಲ್ಫಿ ತೆಗೆದುಕೊಳ್ಳುವುದರ ಮೂಲಕ ಒಲಿಂಪಿಕ್ ನಲ್ಲಿ ಭಾಗವಹಿಸುತ್ತಿರುವ ಕ್ರೀಡಾಪಟುಗಳಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದರು. ಕರ್ನಾಟಕದ ಎಲ್ಲಾ ಜನರ ಪರವಾಗಿ ಒಲಿಂಪಿಕ್ ಕ್ರೀಡಾಪಟುಗಳು ಆರೋಗ್ಯವನ್ನು ಕಾಪಾಡಿಕೊಂಡು ಜಯಶೀಲರಾಗಿ ಪದಕಗಳನ್ನು ಗೆಲ್ಲಲಿ ಎಂದು ಹಾರೈಸುತ್ತೇವೆ ಎಂದರು. ಎಲ್ಲರಿಗೂ ಥ್ಯಾಂಕ್ ಯು. ಇವತ್ತು ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಜನತೆ ಸೈಡಿಂದ ಎಲ್ಲ ಯಾವ ಇಂಡಿಯನ್ ಕಂಟೆಜೆಂಟ್ ಯಾರು ಒಲಿಂಪಿಕ್ಸ್ ಹೋಗ್ತಾ ಇದ್ದಾರೆ ಅವ್ರಿಗೆಲ್ಲರೂ ಗುಡ್ ಲಕ್ ಹೇಳ್ತಾ ಒಳ್ಳೆ ಆರೋಗ್ಯ ಇಟ್ಕೊಂಡು ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಂತರ ತುಮಕೂರು ಮಹಾನಗರ ಪಾಲಿಕೆಯ ಅಧ್ಯಕ್ಷರಾದ ಕೃಷ್ಣಪ್ಪ ಮಾತನಾಡಿ, ನಮ್ಮ ಕ್ರೀಡಾಪಟುಗಳು ಟೋಕಿಯೋದಲ್ಲಿ ನಡೆಯುತ್ತಿರುವ ಒಲಿಂಪಿಕ್ಸ್ ನಲ್ಲಿ ಸ್ಪರ್ಧಿಸಲು ಹೋಗುತ್ತಿರುವುದು ಸಂತಸದ ವಿಷಯ. ಎಲ್ಲರೂ ಸ್ಪರ್ಧೆಯಲ್ಲಿ ಜಯಶೀಲರಾಗಿ ದೇಶಕ್ಕೆ ಕೀರ್ತಿ ತರಬೇಕೆಂದು ತುಮಕೂರಿನ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇವೆ ಎಂದರು. ಈ ಒಂದು ಕಾರ್ಯಕ್ರಮದ ಉದ್ದೇಶ, ನಮ್ಮ ಕ್ರೀಡಾಪಟುಗಳು ಏನು ನಮ್ಮ ಭಾರತದಿಂದ ವಿದೇಶಕ್ಕೆ ಹೋಗಿದ್ದಾರೆ ಅವರೆಲ್ಲರೂ ಕೂಡ ವಿಜೇತರಾಗಿ ನಮ್ಮ ಭಾರತಕ್ಕೆ ಹೆಸರನ್ನು ತರಬೇಕು ಅಂತ ಹೇಳಿ ನನ್ನ ಈ ತುಮಕೂರಿನ ಪರವಾಗಿ ಮಹಾಪೌರರಾಗಿ ಅವರಿಗೆ ಶುಭಾಶಯವನ್ನು ತಿಳಿಸ್ತೇನೆ. ನಂತರ ಆಯುಕ್ತರಾದ ರೇಣುಕ ಮಾತನಾಡಿ, ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾದ ರಘುರವರು ತುಮಕೂರಿಗೆ ಆಗಮಿಸುತ್ತಿರುವುದು ಸಂತಸದ ವಿಷಯ. ಒಲಿಂಪಿಕ್ನಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಭಾರತೀಯ ಸ್ಪರ್ಧಿಗಳಿಗೆ ತುಮಕೂರು ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಕ್ರೀಡಾಪಟು ಆದ ರಘುವರು ನಮ್ಮ ತುಮಕೂರಿಗೆ ಇವತ್ತು ಬಂದಿದ್ದಾರೆ. ನಾವು ಅವ್ರಿಗೆ ಅವ್ರಿಗೆ ವಿಶೇಷವಾಗಿ ವಿಶೇಷ ತಿಳಿಸ್ತಾ ಇದ್ದೀವಿ. ಟೋಕಿಯೋ ಒಲಿಂಪಿಕಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಒಲಿಂಪಿಕಲ್ಲಿ ಅವರು ನಮ್ಮ ಇಂಡಿಯಾಗೆ ಒಂದು ಒಳ್ಳೆಯ ಒಂದು ಅವಾರ್ಡ್ ತರಲಿ ಅಂತ ನಾವು ಶುಭಾಶಯ ಕೋರ್ತಾ ಇದ್ದೀವಿ. ಥ್ಯಾಂಕ್ ಯು. ಇನ್ನು ಕರ್ನಾಟಕ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿರುವ ನರಸಿಂಹಮೂರ್ತಿರವರು ಮಾತನಾಡಿ, ಇದೇ 23ನೇ ತಾರೀಕಿನಿಂದ ಆಗಸ್ಟ್ 8ರವರೆಗೆ ನಡೆಯಲಿರುವ ಒಲಿಂಪಿಕ್ಗೆ ದೇಶದಿಂದ ರಾಜ್ಯದಿಂದ ಭಾಗವಹಿಸುತ್ತಿರುವ ಕ್ರೀಡಾಪಟುಗಳಿಗೆ ಒಳ್ಳೆಯದಾಗಲಿ, ಪದಕಗಳನ್ನು ಗೆಲ್ಲಲಿ ಎಂದು ತುಮಕೂರು ಜನರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಎಂದರು. ಇದೇ 23ನೇ ತಾರೀಕಿಂದ ಮುಂದಿನ ಆಗಸ್ಟ್ 8ರವರೆಗೆ ಇದು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತ ಎಲ್ಲ ಸ್ಪರ್ಧಾಳುಗಳು ಆಗಲೇ ಹೋಗಿದ್ದಾರೆ. ಇದರಲ್ಲಿ ಪದಕವನ್ನು ಗೆದ್ದು ಬರಲಿ ಅಂತ ತುಮಕೂರಿನ ಜನತೆಯ ಎಲ್ಲ ಕ್ರೀಡಾಪಟು ಪರವಾಗಿ ಹಾರೈಸ್ತೇನೆ, ಶುಭ ಹಾರೈಸ್ತೇನೆ. ಆಲ್ ದ ಬೆಸ್ಟ್ ಇಂಡಿಯಾ. ಶರಪ್. ಇನ್ನು ಈ ಸೆಲ್ಫಿ ಸ್ಟ್ಯಾಂಡ್ ಆಗಸ್ಟ್ 8ರವರೆಗೂ ಸಾರ್ವಜನಿಕರಿಗೆ, ಅಧಿಕಾರಿಗಳಿಗೆ, ವಿದ್ಯಾರ್ಥಿಗಳಿಗೆ, ಹೀಗೆ ಎಲ್ಲರಿಗೂ ಮುಕ್ತವಾಗಿದೆ. ಇಲ್ಲಿ ತಮ್ಮ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವ ಮೂಲಕ ಒಲಿಂಪಿಕ್ನಲ್ಲಿ ಭಾಗವಹಿಸುತ್ತಿರುವ ಕ್ರೀಡಾಪಟುಗಳಿಗೆ ಶುಭಾಶಯಗಳನ್ನು ಕೋರಬಹುದು. ಹರೀಶ್, ಅಮುಕ್ ಟಿವಿ, ತುಮಕೂರು. ಇನ್ನು ತೈಲ ಬೆಲೆ ಏರಿಕೆ ಖಂಡಿಸಿ ಕನ್ನಡ ರಕ್ಷಣಾ ವೇದಿಕೆ, ಕನ್ನಡ ಸೇನೆ ರಾಜ್ಯಾಧ್ಯಕ್ಷ ಅರುಣ್ ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ತೈಲ ಬೆಲೆ ಏರಿಕೆ ಖಂಡಿಸಿ ತುಮಕೂರಿನಲ್ಲಿ ಟಾಂಗಾ ಗಾಡಿ ಸವಾರಿ ನಡೆಸಿ ವಿನೂತನ ಪ್ರತಿಭಟನೆ ನಡೆಸಲಾಯಿತು. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಖಂಡಿಸಿ ತುಮಕೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಪ್ರತಿಭಟನೆ ನಡೆಸಿದ ಕರವೇ ಕಾರ್ಯಕರ್ತರು ಕೋಡಿ ಬಸವೇಶ್ವರ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ಮೂಲಕ ಆಗಮಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕರವೇ ಸೇನೆ ರಾಜ್ಯಾಧ್ಯಕ್ಷ ಅರುಣ್ ಕುಮಾರ್, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಈ ರೀತಿ ಬೆಲೆ ಏರಿಕೆ ಮಾಡುತ್ತಿದ್ದರೆ ಬಡವರು ಬದುಕುವುದು ಹೇಗೆ? ಅಚ್ಚೆದಿನ್ ಅಚ್ಚೆದಿನ್ ಅಂದರು. ಎಲ್ಲಿ ಬಂತು ಅಚ್ಚೆದಿನ್ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಮನವಿ ಪತ್ರ ಕೊಡ್ತಾ ಇದ್ದೀವಿ, ಇದನ್ನು ಇವ್ರು ತೊಗೊಬೇಕು. ಇವತ್ತು ಏನಾದರೂ ಇವ್ರು ತೊಗೊಂಡು ಇದರ ಮುಂದಿನ ದಿನಗಳಲ್ಲಿ ಇವ್ರು ಏನೋ ಕಮ್ಮಿ ಮಾಡಬೇಕು. ಕಮ್ಮಿ ಮಾಡಲಿಲ್ಲ ಅಂತ ಸಮಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಸೇನೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಇವತ್ತು ನಮ್ಗೆ ಏನು, ಇವತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ 25 ಜನ ನೀವು ಪರ್ಮಿಷನ್ ತೊಗೊಂಡು ಹೋರಾಟ ಮಾಡಿ ಅಂತ ಹೇಳಿದ್ರೆ ನಾವು ಅಷ್ಟೇ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ಕಾನೂನಿಗೆ ಗೌರವ ಕೊಟ್ಟಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಿಗೆ ಇವತ್ತು ಜನ ಕಮ್ಮಿ ಇದ್ದಾರೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಯಾರೂ ಇದು ಮಾಡಬೇಡಿ. ಮುಂದಿನ ದಿನಗಳಿಗೆ ಏನಾದರೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ತೊಗೊಂಡಿಲ್ಲ ಅಂತ ನಮ್ಮ ಮನವಿನ ಏನಾದರೂ ಏನಾದರೂ ನಮ್ಮನ್ನು ಧಿಕ್ಕಾರ ಮಾಡಿ ತಿರಸ್ಕರಿಸಿದ್ರೆ ನಾವು ಮುಂದಿನ ದಿನಗಳಲ್ಲಿ ಭಾರಿ ದೊಡ್ಡ ಉಗ್ರವಾದ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇವತ್ತು ರಾಜ್ಯಗಳಲ್ಲಿ ಎಲ್ಲ ಕಡೆಯೂ ಪೆಟ್ರೋಲ್, ಡೀಸೆಲ್. ಇನ್ನು ಇದೇ ಸಂದರ್ಭದಲ್ಲಿ ಕರವೇ ಕಾರ್ಯಕರ್ತರು ಭಾಗಿಯಾಗಿದ್ದರು. ಗಜೇಂದ್ರ, ಅಮುಕ್ ಟಿವಿ, ತುಮಕೂರು. ಪ್ರಯತ್ನ ಬಳಿಕ ಅಮುಖ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯ ಮತ್ತು ಕೇಂದ್ರ ಬಿಜೆಪಿ ನೇತೃತ್ವದ ಸರ್ಕಾರಗಳು ಅಗತ್ಯ ವಸ್ತುಗಳು ತೈಲ ಬೆಲೆಗಳನ್ನು ಏರಿಕೆ ಮಾಡುವುದರನ್ನು ಖಂಡಿಸಿ ಮಧುಗಿರಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಧುಗಿರಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ ಪಟ್ಟಣದ ಕಾಂಗ್ರೆಸ್ ಕಚೇರಿಯಿಂದ ಎಸಿ ಕಚೇರಿವರೆಗೆ ಸೈಕಲ್ ಜಾಥಾ ಮೂಲಕ ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿಗಳ ಕಚೇರಿಯ ವರದರಾಜು ಅವರಿಗೆ ಮನವಿ ಸಲ್ಲಿಸಿದರು.
ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಪ್ರತಿನಿತ್ಯ ಬೆಲೆ ಏರಿಕೆ ಕಾಣುತ್ತಿದ್ದು ಇದರ ಜೊತೆಗೆ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆಗಳು ದಿನೇ ದಿನೇ ಹೆಚ್ಚಾಗುತ್ತಿದೆ ತೈಲ ಬೆಲೆ ಕೂಡ ನಿರಂತರವಾಗಿ ಏರಿಕೆ ಕಾಣುತ್ತಿದೆ ಇದರಿಂದಾಗಿ ಜನಸಾಮಾನ್ಯನ ಬದುಕಿನ ಜೊತೆ ಚಲ್ಲಾಟವಾಡುತ್ತಾ ಕೊರೋನಾದಿಂದ ತತ್ತರಿಸಿರುವ ಸಾರ್ವಜನಿಕರಿಗೆ ಗಾಯದ ಮೇಲೆ ಬರೆಯಳಿದಂತಾಗಿದೆ ಎಂದು ಆರೋಪಿಸಿದರು ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಪ್ರತಿಭಟನೆ ನಾವು ಪ್ರತಿ ತಾಲೂಕಿನಲ್ಲಿ ಮಾಡಬೇಕು ಅಂತ ಆದೇಶದ ಮೇರೆಗೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಆಗಲೇ ಕನಿಷ್ಠ 6-7 ತಾಲೂಕಿನಲ್ಲಿ ಒಂದು ಪ್ರತಿಭಟನೆ ಆಗಿರುವಂತದ್ದು ಇವತ್ತು ನಮ್ಮ ತಾಲೂಕಿನಲ್ಲಿ ಪ್ರತಿಭಟನೆ ನಡೀತಾ ಇರುವಂತದ್ದು ಅದರಿಂದ ಬರುವಂತ ದಿನಗಳಲ್ಲಿ ಜನಸಾಮಾನ್ಯರು ಎಚ್ಚೆತ್ತುಕೋಬೇಕು ಯಾಕಂದ್ರೆ ನಮ್ಮ ಸರ್ಕಾರ ಏನು ಕೇಂದ್ರದಲ್ಲಿ 10 ವರ್ಷ ಯುಪಿಎ ಆಡಳಿತದಲ್ಲಿತ್ತು ಅವತ್ತು ನಮಗೆ ಹೆಚ್ಚು ಮಾರುಕಟ್ಟೆಯಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 72 ರೂಪಾಯಿಗೆ ಪೆಟ್ರೋಲ್ ಕೊಡ್ತಾ ಇತ್ತು ಆದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಹಳಷ್ಟು ಕಡಿಮೆ ಇದೆ 100 ರೂಪಾಯಿಗಿಂತ ಕಡಿಮೆ ಇರುವಂತದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದರ ಇವತ್ತು ಇವರು ಕೇಂದ್ರ ಸರ್ಕಾರದವರು ಕನಿಷ್ಠ 35-40 ರೂಪಾಯಿಗೆ ಇವತ್ತು ಪೆಟ್ರೋಲ್ ಕೊಡಬೇಕು ಆದ್ರೆ 100 ರೂಪಾಯಿ ಮಾಡಿದ್ದಾರೆ ಶತಕ ಶತಕ ಮಾಡ್ತಿದ್ದಾರೆ ಆಗ್ಲೇ ಅದರಿಂದ ಇವರು ಹೇಳದೇ ಒಂದು ಇನ್ನ ಕಠಿಣ ಪರಿಸ್ಥಿತಿಗೆ ಬಿಜೆಪಿ ನೇತೃತ್ವದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಆಡಳಿತದಿಂದ ಜನ ಸಾಯುತ್ತಿದ್ದಾರೆ ಈ ಹಿಂದೆ ಸಣ್ಣ ಪುಟ್ಟ ಬೆಲೆ ಏರಿಕೆಗೂ ರಂಪ ಮಾಡುತ್ತಿದ್ದ ಬಿಜೆಪಿಯವರು ಈಗ ಮೌನಕ್ಕೆ ಶರಣಾಗಿದ್ದಾರೆ ಎಂದರು ಇನ್ನು ಜನಮುಖಿ ಹಾಗೂ ಸುಭದ್ರ ಸರ್ಕಾರ ನಡೆಸಲು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ರಾಮರಾಜ್ಯ ಹೆಸರಿನಲ್ಲಿ ರಾಕ್ಷಸ ರಾಜ್ಯವನ್ನು ಕಟ್ಟಲು ಹೊರಟಿದ್ದಾರೆ ಸಾವಿರಾರು ಯುವಕರು ನಿರುದ್ಯೋಗಿಗಳಾಗಿ ಬೀದಿಪಾಲಾಗುತ್ತಿದ್ದಾರೆ ಕೊರೋನಾದಿಂದ ಮೃತಪಟ್ಟ ಕುಟುಂಬಗಳಿಗೆ ಭೇಟಿ ನೀಡಿ 1 ಲಕ್ಷ ರು ಆರ್ಥಿಕ ಸಹಾಯ ಮಾಡಲಾಗುವುದು ಎಂದರು ನಮ್ಮ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳೇ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳೇ ವಿವಿಧ ಸಂಘ ಸಂಸ್ಥೆಯ ಅಧ್ಯಕ್ಷರುಗಳೇ ಉಪಾಧ್ಯಕ್ಷರುಗಳೇ ಸದಸ್ಯರುಗಳೇ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಅವರ ಆದೇಶದ ಮೇರೆಗೆ ನಾವೆಲ್ಲ ನಮ್ಮ ರಾಜೇಂದ್ರ ಅವರ ಮುಖಂಡತ್ವದಲ್ಲಿ ಕಾಂಗ್ರೆಸ್ ಕೇಂದ್ರ ಸರ್ಕಾರ ಸುಮಾರು ನಮ್ಮ ಮನಮೋಹನ್ ಸಿಂಗ್ ಸಾಹೇಬ್ ಇದ್ದಾಗ 63-64 ರೂಪಾಯಿ ಇದ್ದಂತ ಡೀಸೆಲ್ ಬೆಲೆನೆ ಇದು ಸಹ 98 ರೂಪಾಯಿವರೆಗೆ ಏರಿಸಿದ್ದಾರೆ ಪೆಟ್ರೋಲ್ 106 ರೂಪಾಯಿ ಆಗಿದೆ ಈ ಒಂದು ರೈತರಿಗೆ ಬಹಳ ಅನ್ಯಾಯ ಮಾಡತಕ್ಕಂತ ಸರ್ಕಾರ ಈ ಸರ್ಕಾರ ಬೇಗ ತೊಲಗಬೇಕು ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಅಂತ ನಮ್ಮ ನಾಯಕರ ಉದ್ದೇಶದಿಂದ ಈ ದಿವಸ ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ಅವರ ಮಾರ್ಗದರ್ಶನದಂತೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಇದು ಇನ್ನು ದಿನನಿತ್ಯ ಬಳಸುವ ಅಡುಗೆ ಎಣ್ಣೆಯ ಬೆಲೆಯಂತೂ ಗಗನಕ್ಕೇರಿದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಕಡಿವಾಣ ಹಾಕಲು ವಿಫಲವಾದ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಆಡಳಿತ ನಡೆಸುವ ಯಾವುದೇ ನೈತಿಕತೆ ಇಲ್ಲ ಕೂಡಲೇ ಅಧಿಕಾರ ಬಿಟ್ಟು ತೊಲಗಿ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಆಗ್ರಹಿಸಿದರು ಇನ್ನ ಸಂದರ್ಭದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಶಶಿಕುಮಾರ್ ಒಲಿಕುಂಟೆ ಪುರಸಭೆ ಅಧ್ಯಕ್ಷ ತಿಮ್ಮರಾಯಪ್ಪ ಮತ್ತಿತರರು ಹಾಜರಿದ್ದರು ಸಿರಾಜ್ ಅಹಮದ್ ಅಮುಕ್ ಟಿವಿ ಮದಿಗಿರಿ ಇನ್ನ ಪಾವಗಡ ಹಿಂದೂಪುರ ಪ್ರಧಾನ ರಸ್ತೆ ಉದ್ದಕ್ಕೂ ಹಲವಾರು ವರ್ಷಗಳಿಂದ ಬೆಳೆದುಕೊಂಡು ಬಂದಂತಹ ಮರಗಳನ್ನ ಸುಮಾರು 50-60 ಮರಗಳನ್ನ ಕಡಿದು ಅರಣ್ಯ ನಾಶ ಮಾಡಿ ಪರಿಸರಕ್ಕೆ ಧಕ್ಕೆ ತಂದಿರುವಂತಹ ಘಟನೆ ನಡೆದಿದೆ ಪಾವಗಡದಲ್ಲಿ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳು ಮೌನ ವಹಿಸುತ್ತಿರಬೇಕಾದರೆ ಇತ್ತ ವೆಂಕಟಾಪುರದ ನೂತನ ಜೆಇಒಗೆ ಮರಗಳ ರೆಂಬೆಗಳು ತೆರವುಗೊಳಿಸುವ ಅಧಿಕಾರದ ನೆಪದಲ್ಲಿ ಸಾದಾ ಸೀದಾ ಮರಗಳ ಬುಡಗಳನ್ನು ಕಡಿದುಕೊಂಡು ಹೋಗುವ ಅಧಿಕಾರ ಯಾರು ಕೊಟ್ಟಿರಬಹುದು ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡುತ್ತಿದೆ ಜೆಇರವರ ಈ ಸರ್ವಾಧಿಕಾರ ಧೋರಣೆಯಿಂದ ಹಲವಾರು ವರ್ಷಗಳಿಂದ ಬೆಳೆದ ಮರಗಳಿಂದು ಸಾಲುಗಟ್ಟಿ ಬೀಳಿಸುವ ಅಧಿಕಾರ ಜೆಇಗೆ ಯಾರು ಕೊಟ್ಟಿರಬೇಕು ಎನ್ನುವ ಪ್ರಶ್ನೆ ಕೂಡ ಮೂಡಿದೆ ಕೊರೋನಾದಲ್ಲಿ ಆಮ್ಲಜನಕಕ್ಕಾಗಿ ಇಡೀ ವಿಶ್ವವೇ ಪರದಾಡುವ ದಿಶೆಯಲ್ಲಿದ್ದರೂ ನಾಗಲಮಡಿಕೆಯಿಂದ ವೆಂಕಟಾಪುರಕ್ಕೆ ಇತ್ತೀಚೆಗೆ ವರ್ಗಾವಣೆಯಾಗಿ ಬಂದ ಈ ಹೊಸ ಜೆಇ ಪರಿಸರ ಕಾಳಜಿಯಿಲ್ಲದೆ ಗಮನಹರಿಸದೆ ಸುಮಾರು 50-60 ಮರಗಳು ಕಡಿಯುವುದಾದರೂ ಏನಿತ್ತು ಇಂತಹ ಕಾರ್ಯವೈಖರಿ ಯಾರ ಘನ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದೆ ಪರಿಸರ ಉಳಿಸಿ ಗಿಡ ಮರಗಳನ್ನು ಬೆಳೆಸಿ ಎಂದು ಅಮಾಯಕರಿಗೆ ಹೇಳಬೇಕಾದ ಅಧಿಕಾರಿಗಳೇ ಸಾದಾ ಸೀದಾ ಮರಗಳನ್ನು ಬುಡಸಮೇತ ಕಡಿದುಕೊಂಡು ಬಂದಿದ್ದಾರೆ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಅರಣ್ಯಾಧಿಕಾರಿಗಳು ಮೌನ ವಹಿಸಿರುವುದೇಕೆ ಮುಂದಿನ ದಿನಗಳಲ್ಲಿ ಗಿಡ ಮರಗಳು ಉಳಿಸಿ ಬೆಳೆಸುವವರು ಯಾರಿರಬೇಕು ಸಂಬಂಧಪಟ್ಟ ಬೆಸ್ಕಾಂ ಮೇಲಧಿಕಾರಿಗಳು ಹೆಚ್ಚೆತ್ತು ಗಿಡ ಮರಗಳು ಕಡಿಯುತ್ತಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯ ಯುವಕರಾದ ಸುಮನ್ ಶ್ರೀನಾಥ್ ಹರೀಶ್ ತೇಜ ಮಂಜು ಭಾರ್ಗವ್ ಒತ್ತಾಯಿಸಿದ್ದಾರೆ ಇಮ್ರಾನುಲ್ಲಾ ಅಮುಕ್ ಟಿವಿ ಪಾವಗಡ ಎಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಇಂದು ಅಥಣಿಯಲ್ಲಿ ಕೈ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಪಟ್ಟಣದ ಗಚ್ಚಿನ ಮಠದಿಂದ ಸೈಕಲ್ ಏರಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಧಿಕ್ಕಾರ ಕೂಗುವ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶ್ರೀಕಾಂತ್ ಪೂಜಾರಿ ಲಾಕ್ಡೌನ್ ನಡುವೆಯೇ ತೈಲ ಬೆಲೆ ಏರಿಕೆ ಮಾಡಿದ ಕೇಂದ್ರ ಸರ್ಕಾರ ಜನರನ್ನ ಮತ್ತಷ್ಟು ಸಂಕಷ್ಟಕ್ಕೆ ನೂಕಿದೆ ಇದರಿಂದ ದಿನಬಳಕೆಯ ಆಹಾರ ಸಾಮಗ್ರಿಗಳ ಬೆಲೆಯೂ ಕೂಡ ಹೆಚ್ಚಾಗ್ತಾ ಇದೆ ಜನಸಾಮಾನ್ಯರೆಲ್ಲ ಬೀದಿಗೆ ಬೀಳುವ ದುಸ್ಥಿತಿ ಬಂದಿದೆ ಆದಷ್ಟು ಬೇಗನೆ ತೈಲ ಬೆಲೆ ಕಡಿಮೆ ಮಾಡದಿದ್ದರೆ ಉಗ್ರವಾದ ಹೋರಾಟ ಮಾಡ್ತವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು
ಎಐಸಿಸಿ ಮತ್ತು ಕೆಪಿಸಿಸಿಯ ನಿರ್ದೇಶನದ ಮೇರೆಗೆ ಸೂಚನೆ ಮೇರೆಗೆ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿರತಕ್ಕಂತಹ ಬಿಜೆಪಿ ಸರ್ಕಾರದ ವಿರುದ್ಧ ತೈಲ ಬೆಲೆಯನ್ನು ಖಂಡಿಸಿ ಅತ್ನಿ ಮತ್ತು ತೆಲಸಂಗ್ ಬ್ಲಾಕ್ ವತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತೈಲ ಬೆಲೆ ಏರಿಕೆಯನ್ನು ಖಂಡಿಸಿ ಸೈಕಲ್ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಲಕ್ಷ್ಮಣ ಶಿಂಗ್ರೆ ಅವರು ಆಗಮಿಸಿದ್ದು, ಅದೇ ರೀತಿ ಇವತ್ತಿನ ದಿನ ತಾಲೂಕಿನಲ್ಲಿ ಇಲ್ಲಿ ನಡೆತಕ್ಕಂಥ ಈ ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತೈಲ ಬೆಲೆಯನ್ನು ಕಡಿಮೆ ಮಾಡದಿದ್ದರೆ ಮುಂದೆ ಮತ್ತು ಉಗ್ರವಾದ ಹೋರಾಟವನ್ನು ಮಾಡುವಂಥ ಒಂದು ನಿರೀಕ್ಷೆಯನ್ನು ಕೆಪಿಸಿಸಿ ಮತ್ತು ಎಐಸಿಸಿ ನಿರ್ದೇಶನ ಮೇರೆಗೆ ಹಮ್ಮಿಕೊಳ್ಳಲಾಗುವುದು. ನನ್ನ ಹೆಸರು ಶ್ರೀಕಾಂತ್ ಪೂಜಾರಿ, ತೆಲಸಂಗ್ ಬ್ಲಾಕ್ ಅಧ್ಯಕ್ಷ. ನಂತರ ಗಜಾನನ ಮಂಗಸುಳಿ ಮಾತನಾಡಿ, ಇವತ್ತು ಜಗತ್ತಿನಲ್ಲಿರುವ ಚಿಕ್ಕ ಚಿಕ್ಕ ದೇಶಗಳು ಭಾರತದಕ್ಕಿಂತ ಅರ್ಧ ಬೆಲೆಯಲ್ಲಿ ತೈಲ ಬೆಲೆ ಮಾರಾಟ ಮಾಡುತ್ತಿವೆ. ಆದರೆ ಈ ಹಿಂದೆ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದ್ದಾಗ ಕೇವಲ 10 ಪೈಸೆ ಬೆಲೆ ಏರಿಕೆ ಮಾಡಿದಾಗ ಬಿಜೆಪಿ ಪಕ್ಷದವರು ದೇಶ ಮುಳುಗಿ ಹೋಯಿತು ಎನ್ನುವಂತೆ ಸ್ಮೃತಿ ಇರಾನಿ ಹಾಗೂ ಜಾವಡೇಕರ್ ಮುಂತಾದವರು ಮಾತನಾಡಿದರು. ಅವರೆಲ್ಲ ಎಲ್ಲಿ ಹೋಗಿದ್ದಾರೆ ಈಗ? ಅವಾಗ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಸ್ಮೃತಿ ಇರಾನಿ ಬಳೆಗಳನ್ನು ರವಾನೆ ಮಾಡಿದರು. ನಾವು ಸಹ ಈಗ ಮೋದಿಯವರಿಗೆ ಬಳೆಗಳನ್ನು ಕಳಿಸಬೇಕಾಗುತ್ತದೆ ಎನ್ನುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಅಥಣಿಯಲ್ಲಿ ನಾವು ತೈಲ ಬೆಲೆ ಏರಿಕೆ ವಿರೋಧಿಸಿ ಸೈಕಲ್ ಜಾಥಾವನ್ನು ಇವತ್ತು ಕೈಗೊಂಡಿದ್ವಿ. ಇವತ್ತು ಸೈಕಲ್ ಜಾಥಾ ಕೈಗೊಂಡಿದ್ದು ಬಹುಶಃ 8ನೇ ಸಾರಿ ನಾವು ಪ್ರತಿಭಟನೆ ಮಾಡ್ತಾ ಇರೋದು. ಕಾರಣ ಇಷ್ಟೇ, ಇವತ್ತು ಜಗತ್ತಿನ ಅತ್ಯಂತ ಸಣ್ಣ ರಾಷ್ಟ್ರಗಳು, ಇವತ್ತು ಭೂತಾನ್ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಶ್ರೀಲಂಕಾ ಇರ್ಬೋದು, ನೇಪಾಲ್ ಇರ್ಬೋದು, ಅಲ್ಲೆಲ್ಲ ತೈಲ ಬೆಲೆ 50 ಆಸ್ಪಾಸ್ದಲ್ಲಿದೆ. ಆದರೆ ನಮ್ಮ ಮುಂದುವರಿದ ರಾಷ್ಟ್ರ ಅಂತ ಹೇಳ್ತಾ ಇರ್ತಕ್ಕಂಥ ಭಾರತದಲ್ಲಿ 100 ರೂಪಾಯಿ ದಾಟಿ ಮುನ್ನಡೀತಾ ಇದೆ. ಹಿಂದೆ 50 ಪೈಸಾನೋ 20 ಪೈಸಾನೋ 10 ಪೈಸೆ ರೇಟ್ ಹೆಚ್ಚಾದರೆ ಜಗತ್ತೇ ಮುಳುಗೋಯ್ತು ಅಂತ ಸ್ಮೃತಿ ಇರಾನಿಯವರು, ಜಾವಡೇಕರ್ ಅವರು ಅನೇಕ ಜನ ಬೀದಿಗೆ ಬಂದು ದೊಡ್ಡ ಪ್ರತಿಭಟನೆ ಮಾಡ್ತಾಯಿದ್ರು, ದೊಡ್ಡ ದೊಡ್ಡ ಪ್ರತಿಭಟನೆ. ಇವತ್ತು ಅವರೆಲ್ಲ ಎಲ್ಲಿ ಹೋಗಿದ್ದಾರೆ? ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆದಾಗ ಬಳೆಗಳನ್ನು ಕಳಿಸಿದ್ರು. ಇವತ್ತು ಆ ಬಳೆಗಳನ್ನು ಮೋದಿಯವರಿಗೆ ನಾವು ಕಳಿಸಬೇಕಾಗ್ತದೆ. ಇವತ್ತು ಪ್ರಸನ್ನ ಅಮುಕ್ ಟಿವಿ ಬೆಳಗಾವಿ. ಅದೃಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.